ಚಿಕ್ಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ A1 ಆರೋಪಿ ಪವಿತ್ರಗೌಡ, A2 ಆರೋಪಿ ದರ್ಶನ್ ಸೇರಿದಂತೆ ಬರೋಬ್ಬರಿ 17 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. ಆದರೆ ದರ್ಶನ್ ಮತ್ತೆ ಪವಿತ್ರಗೌಡ ಬ್ರೇಕಪ್ ಆಗಿದೆ ಅನ್ನುವಂತಹ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಪವಿತ್ರಗೌಡ ಗೆಳತಿ ಮುಂದೆ ಬ್ರೇಕಪ್ ವಿಷಯವನ್ನು ಈಗ ಆಲ್ರೆಡಿ A2 ಆರೋಪಿ ದರ್ಶನ್ ತಿಳಿಸಿದ್ದಾರೆ. ಪವಿತ್ರಗೌಡ ಸಹವಾಸವೇ ಸಾಕು ಅಂತ ಗೆಳತಿಗೆ ಈಗ ಆಲ್ರೆಡಿ ದರ್ಶನ್ ತಿಳಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಸೀಕ್ರೆಟ್ ಆಗಿ ಗೆಳತಿಯನ್ನ ಈಗ ಆಲ್ರೆಡಿ ದರ್ಶನ್ ಭೇಟಿಯಾಗಿದ್ದಾರೆ. ಪವಿತ್ರಗೌಡರಿಂದ ದೂರ ಇರಬೇಕು ಅಂತ ಈಗಾಗಲೇ ದರ್ಶನ್ ತಿಳಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವಂತಹ ಮಾತಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಮಾತಿದೆ, ಗೆಳೆತನ ಮಾಡಬೇಕು ಆದರೆ ಒಳ್ಳೆಯ ಸ್ವಭಾವ ಇರುವವರ ಗೆಳೆತನ ಮಾಡಬೇಕು ಅನ್ನುವಂಥ ಒಂದು ಮಾತಿದೆ. ಅಂದರೆ ಪವಿತ್ರಗೌಡನ ಬಗ್ಗೆ ಎಲ್ಲವೂ ಕೂಡ ಈಗ ಅರ್ಥ ಆಗಿರಬೇಕು ದರ್ಶನ್ಗೆ. ಹಾಗಾಗಿ ತಾನು ಈಗ ದೂರ ಇರಬೇಕು, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ನೋಡಿ, ಇವತ್ತು ದರ್ಶನ್ ಪರವಾಗಿ ಇರೋದು ಅವರ ಪತ್ನಿ ವಿಜಯಲಕ್ಷ್ಮಿ ಮಾತ್ರ, ಬೇರೆ ಯಾರೂ ಬರ್ತಾ ಇಲ್ಲ. ಅವ್ರನ್ನ ಹೇಗಾದರೂ ಜೈಲಿಂದ ಹೊರಗಡೆ ಕರೆತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿಯವರು. ಹಾಗಾಗಿ ಇನ್ನೊಂದು ಕಡೆ ಆ ಪವಿತ್ರಗೌಡ ಗೆಳತಿಯನ್ನು ಈಗ ಭೇಟಿಯಾಗಿದ್ರಲ್ಲ ದರ್ಶನ್ಗೆ, ಆ ದರ್ಶನ್ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ನನಗೆ ಪವಿತ್ರಗೌಡ ಸಹವಾಸ ಬೇಡ, ನಾನು ಅವರಿಂದ ಬ್ರೇಕಪ್ ಆಗ್ತೀನಿ ಅಂತ. ಇನ್ನೊಂದು ಕಡೆ ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ಗೆಳತಿ ಸಮತ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪವಿತ್ರ ಹಾಗೂ ದರ್ಶನ್ಗೆ ಮ್ಯೂಚುವಲ್ ಫ್ರೆಂಡ್ ಈ ಸಮತ. ಅಂದರೆ ಆ ಪವಿತ್ರಗೌಡನಿಗೂ ಗೆಳತಿ, ಇವರಿಗೂ ಗೆಳತಿ, ದರ್ಶನ್ಗೂ ಗೆಳತಿ. ಪವಿತ್ರ ಹಾಗೂ ದರ್ಶನ್ಗೆ ಮ್ಯೂಚುವಲ್ ಫ್ರೆಂಡ್ ಈ ಸಮತ. ಅವರು ಭೇಟಿಯಾಗಿದ್ರು ದರ್ಶನ್ನ. ಸಮತ ಹಾಗೂ ಪವಿತ್ರಗೌಡ ಜೀವದ ಗೆಳತಿಯರು. ಕುಟುಂಬ ಹೊರತುಪಡಿಸಿದರೆ ಪವಿತ್ರಗೆ ಸಮತಳೆ ಹೆಚ್ಚು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪವಿತ್ರಗೌಡ ಆಪ್ತ ವಲಯದಲ್ಲಿ ಸಮತ ಮೊದಲಿಗರಾಗಿ ಗುರುತಿಸ್ಕೊಳ್ತಾರೆ. ಇನ್ನು ಪವಿತ್ರಗೌಡ ಗೆಳತಿಯಾಗಿರುವಂತಹ ಸಮತ ದರ್ಶನ್ ಜೊತೆ 15 ನಿಮಿಷ ಮಾತುಕತೆಯನ್ನು ಮಾಡಿದ್ದಾರೆ ಜೈಲಲ್ಲಿ. ಈ ಸಂದರ್ಭದಲ್ಲಿ ಪವಿತ್ರಗೌಡ ಬಗ್ಗೆ ದರ್ಶನ್ ಬೇಸರ ಹೊರಹಾಕಿದ್ದಾರೆ. ಅವ್ರ ಸಹವಾಸವೇ ನಂಗೆ ಬೇಡ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಇನ್ಮೇಲೆ ನನಗೆ ಪವಿತ್ರ ಸಹವಾಸ ಬೇಡ ಅಂತ ದರ್ಶನ್ ಆಲ್ರೆಡಿ ಹೇಳಿದ್ದಾರೆ. ಪವಿತ್ರಗೌಡ ಗೆಳತಿ ಮುಂದೆ ಬೇಸರವನ್ನು ದರ್ಶನ್ ಹೊರಹಾಕಿದ್ದಾರೆ. ನಿಜಕ್ಕೂ ಇದು ವಿಜಯಲಕ್ಷ್ಮಿ ಮತ್ತು ವಿಜಯಲಕ್ಷ್ಮಿಯ ಬೆಂಬಲಿಗರು, ಅವರ ಕುಟುಂಬದವರಿಗೆ ಒಂದು ಸಂತೋಷದ ಸುದ್ದಿ ಅಂತ ಹೇಳ್ಬೋದಿದೆ. ಪವಿತ್ರಳಿಂದನೇ ನಾನು ಜೈಲಿಗೆ ಬಂದೆ, ತನ್ನ ಪ್ರಿಯತಮೆಯಿಂದನೇ ನಾನು ಜೈಲಿಗೆ ಬಂದೆ, ಪವಿತ್ರಳಿಂದ ನನ್ನ ಇಡೀ ಕೆರಿಯರ್ ಹಾಳಾಗಿ ಹೋಗಿದೆ. ನೋಡಿ, ಈಗ ಅರ್ಥ ಆಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗಾಗಿದೆ ಈಗ ದರ್ಶನ್ ಪರಿಸ್ಥಿತಿ. ಜೈಲಿಗೆ ಬಂದಾಗ ನನಗೆ ಪತ್ನಿ ಮತ್ತು ಮಗನೇ ಆಗಿದ್ದು. ಎಸ್, ಕರೆಕ್ಟು, ಅವ್ರ ಪತ್ನಿ ವಿಜಯಲಕ್ಷ್ಮಿ, ಅವರ ಮಗ, ಅವರ ಕುಟುಂಬದವರು ಮಾತ್ರ ಅವರು ಬಂದಿದ್ದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಪವಿತ್ರಗೌಡ ಮತ್ತು ಅವರ ಜೀವದ ಗೆಳತಿ ಸಮತ ಇವತ್ತು ಆ ಜೀವದ ಗೆಳತಿ ಹತ್ರನೇ ಹೋಗಿ, ನೋಡಮ್ಮ ನಿನ್ನ ಗೆಳತಿ ಸಹವಾಸ ನನಗೆ ಬೇಡ, ಸಾಕಾಗಿ ಹೋಯ್ತು, ನನ್ನ ಕೆರಿಯರ ಹಾಳಾಗಿ ಹೋಯ್ತು, ನಾನು ಏನೋ ಚಿತ್ರಗಳಲ್ಲಿ ನಟನೆ ಮಾಡಿಕೊಂಡು ಮನರಂಜನೆಯನ್ನು ಕೊಟ್ಕೊಂಡು ಒಂದು ಅಪಾರ ಅಭಿಮಾನ ಬಳಗವನ್ನು ಕಟ್ಕೊಂಡಿದ್ದೆ, ಸಾಕಷ್ಟು ಹೃದಯಗಳನ್ನು ಗೆದ್ದಿದ್ದೆ, ಆದರೆ ಏನೋ ಇವಳದು ಒಳ್ಳೆ ಹೃದಯ ಅಂದ್ಕೊಂಡು ನಾನು ಪ್ರೀತಿ ಪ್ರೇಮ ಅಂತ ಬಿದ್ದು ಹಾಳಾಗಿಬಿಟ್ಟೆ, ದಯಮಾಡಿ ಅವ್ರ ಸಹವಾಸವೇ ಬೇಡ ನನಗೆ ಅಂತ ಕೆಟ್ಟ ಮೇಲೆ ಬುದ್ಧಿ ಬಂದವರು ಮಾತಾಡ್ತಾರಲ್ಲ, ಹಾಗೆ ದರ್ಶನ್ ಈಗ ಮಾತಾಡಿದ್ದಾರೆ ಸಮತ ಹತ್ರ ಅಂತ. ಮತ್ತು ಪವಿತ್ರಗೌಡ ಕೂಡ ಮೊನ್ನೆ ಒಂದಿಷ್ಟು ವಿರೋಧವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಇದೆ ಪೊಲೀಸ್ನವ್ರ ಮುಂದೆ. ದರ್ಶನ್ ವಿರುದ್ಧವಾಗಿಯೇ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ನೋಡಿ, ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ, ಅಂದರೆ ತಾನು ಪಾರಾಗಲಿಕ್ಕೆ ತನಗೆಷ್ಟೇ ಸಹಾಯ ಮಾಡಿರಲಿ, ತಾನು ಎಷ್ಟೇ ನಂಬಿರಲಿ, ಅವ್ರನ್ನ ಬೇಕಾದ್ರೆ ಎದುರಾಕೊಳ್ಳೋದು, ಇಂಥ ಸ್ವಭಾವ ಭಾಳ ಜನಗಳಿಗೆ ಇರ್ತದೆ. ಈಗ ಅದೇ ಥರ ಆದಂತೆ ಕಾಣಿಸ್ತಾ ಇದೆ ಪವಿತ್ರಗೌಡನಿಗೆ. ಹಾಗಾಗಿ ಒಂದಿಷ್ಟು ಬ್ರೇಕಪ್ ಆದರೆ ಒಳ್ಳೆಯದೇ ಅನ್ನುವಂಥ ವಿಚಾರವನ್ನು ಈಗ ಆಲ್ರೆಡಿ ವಿಜಯಲಕ್ಷ್ಮಿಯನ್ನು ಅದನ್ನೇ ಬಯಸ್ತಾ ಇದ್ದಾರೆ, ವಿಜಯಲಕ್ಷ್ಮಿ ಬೆಂಬಲಿಗರು ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಮೊನ್ನೆ ಕೂಡ ಸಾಕಷ್ಟು ಭೇಟಿಯನ್ನು ಕೊಟ್ಟರು ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಫ್ಯಾಮಿಲಿ, ಅವ್ರ ಸಹೋದರ, ಅವ್ರ ತಾಯಿ, ಅವ್ರ ಮಗ ಎಲ್ಲರೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟರು. ಕಷ್ಟಕಾಲದಲ್ಲಿದ್ದಾಗ ನನ್ನ ಪತ್ನಿ ವಿಜಯಲಕ್ಷ್ಮಿ ಕೈ ಹಿಡಿದಿದ್ದಾಳೆ, ಕರೆಕ್ಟ್. ಈಗ ನನಗೆ ಪವಿತ್ರಗೌಡ ಸಹವಾಸ ಸಾಕು ಅಂತ ಅನಿಸ್ತಾ ಇದೆ, ಎಲ್ಲರೂ ಕೂಡ ಅದನ್ನೇ ಬಯಸೋದು. ಪವಿತ್ರಗೌಡರಿಂದಾಗಿ ಸಮಾಜದಲ್ಲಿ ಮಾನ ಮರ್ಯಾದೆಯೂ ಹೋಯಿತು ನನಗೆ, ಪವಿತ್ರಳಿಂದ ನನ್ನ ಸಿನಿಮಾ ಕೆರಿಯರ್ ಸಂಪೂರ್ಣ ನಾಶವಾಗಿ ಹೋಯಿತು, ಸಾಕಷ್ಟು ಜನ ಪ್ರೊಡ್ಯೂಸರ್ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು, ಹೀಗಾಗಿ ನನಗೆ ಪವಿತ್ರಗೌಡ ಸಹವಾಸ ಬೇಡ ಅಂತ ದರ್ಶನ್ ಹೇಳಿದ್ದಾರೆ. ನೋಡಿ, ಡೆವಿಲ್ ಚಿತ್ರ ಇನ್ನೇನು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಆಗಬೇಕಿತ್ತು,
ಆ ಚಿತ್ರ ಆ ನಿರ್ಮಾಪಕನಿಗೂ ಸಾಕಷ್ಟು ಸಮಸ್ಯೆ. ಇನ್ನು ಜೈಲಲ್ಲಿ ಬ್ರೇಕಪ್ ಆಗಿ ಹೋಯಿತು ದರ್ಶನ್ ಪವಿತ್ರ ಸಂಬಂಧ. ಕಷ್ಟಕಾಲದಲ್ಲಿ ನನ್ನ ಪತ್ನಿ ವಿಜಯಲಕ್ಷ್ಮಿ ನನ್ನನ್ನು ಕೈ ಹಿಡಿದಿದ್ದಾಳೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ನನಗೆ ಪವಿತ್ರಗೌಡ ಸಹವಾಸ ಸಾಕು, ನನಗೆ ಅವ್ರ ಸಹವಾಸವೇ ಬೇಡ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಪವಿತ್ರಗೌಡ ಮತ್ತು ಪವಿತ್ರಗೌಡನ ಗೆಳತಿ ಸಮತ ಜೊತೆಗೆ ಅವ್ರ ಜೈಲಿಗೆ ಹೋಗಿದ್ದಂತಹ ಸಂದರ್ಭದ ವಿಡಿಯೋಗಳು, ಜೊತೆಗೆ ದರ್ಶನನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಒಂದಿಷ್ಟು ಫುಟೇಜ್ಗಳು ಎಲ್ಲವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕೊಲೆ ಮಾಡಿ ಇವತ್ತು ಕೆರಿಯರಿಗೆ ಕುತ್ತು ಬರುವಷ್ಟರ ಮಟ್ಟಿಗೆ ಇವತ್ತು ಪರಿತಪ್ಪಿಸ್ತಾ ಇದ್ದಾರೆ ದರ್ಶನ್. ಒಂದು ಕೊಲೆ ಆರೋಪ ಸ್ಥಾನದಲ್ಲಿದ್ದಾರೆ, ಒಂದು ಕೊಲೆಗೆ 17 ಜನ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾನೂನನ್ನು ಕೈಗೆತ್ಕೊಂಡ್ರು. ಇವಿಷ್ಟೆಲ್ಲ ರಾದಂಥ ಆಗಿರುವಂಥದ್ದೇ A1 ಆರೋಪಿ ಪವಿತ್ರಗೌಡನಿಂದ ಅನ್ನೋದು ಈಗ ಆಲ್ರೆಡಿ ಇಡೀ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ದರ್ಶನ್ ಕೊನೆಗೂ ಕೂಡ ಈಗ ಬುದ್ಧಿ ಬಂದಂತೆ ಕಾಣಿಸ್ತಾ ಇದೆ ದರ್ಶನ್ಗೆ. ಪವಿತ್ರಗೌಡನ ಸಹವಾಸವೇ ಬೇಡ, ನನ್ನ ಗೆಳತಿಯಿಂದ ನಾನು ಸ್ವಲ್ಪ ದೂರ ಇರ್ತೀನಿ, ನನ್ನ ಕಷ್ಟಕ್ಕಾಗಿದ್ದು ನನ್ನ ಹೆಂಡತಿ ವಿಜಯಲಕ್ಷ್ಮಿ, ನನ್ನನ್ನು ನೋಡೋಕೆ ಬಂದಿದ್ದು ವಿಜಯಲಕ್ಷ್ಮಿ, ನನ್ನ ಮಗ ವಿನೀಶ್, ನನ್ನ ತಾಯಿ, ನನ್ನ ಸಹೋದರ, ಯಾವತ್ತೂ ಕೂಡ ನನ್ನ ಕುಟುಂಬದವರು ನನ್ನನ್ನು ನೋಡೋಕೆ ಬಂದರು, ನನ್ನ ಕಷ್ಟಕ್ಕೆ ನನ್ನ ಕಣ್ಣೀರಲ್ಲಿ ಕಣ್ಣೀರು ಒರೆಸಲಿಕ್ಕೆ ಅವರೇ ಮುಂದಾದರು. ಈ ಥರ ಒಂದಿಷ್ಟು ಪಶ್ಚಾತ್ತಾಪ ಆಗಿರ್ತದೆ, ಜೊತೆಗೆ ಬೇಜಾರಾಗಿರ್ತದೆ. ಇವತ್ತು ಒಬ್ಬ ಅದ್ಭುತ ನಟ, ಯಾಕಂದರೆ ಒಂದು ನಟನಾಗಿ ಗುರುತಿಸ್ಕೊಳ್ಳೋದು, ಒಬ್ಬ ದೊಡ್ಡ ಕಲಾವಿದನಾಗಿ ಗುರುತಿಸ್ಕೊಳ್ಳೋದು ಸಾಕಷ್ಟು ಕಷ್ಟ ಇತ್ತು. ಇವರು ಕಷ್ಟಕಾಲದ ನೆನಪುಗಳು ಪದೇ ಪದೇ ಹೇಳ್ತಾ ಇರ್ತಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಹೇಳ್ಕೊಂಡಿದ್ರು. ತಿನ್ನೋಂಥ ಅನ್ನ ಕೂಡ ಕಲ್ಲು ಹಾಕಿಬಿಟ್ರು, ಆಮೇಲೆ ಕುತ್ಕೊಂಡಿರೋ ಚೇರನ್ನು ಒದ್ದುಬಿಟ್ರು. ನಾನು ತೂಗುದೀಪ್ ಶ್ರೀನಿವಾಸ್ ಅವರ ಮಗ ಅಂತ ಗೊತ್ತಿದ್ದರೂ ಕೂಡ ನನ್ನನ್ನು ಎಲ್ಲೋ ಒಂದು ಕಡೆ ಕೀಳಾಗಿ ನೋಡಿದರು. ಹೀಗೆ ಸಾಕಷ್ಟು ಕಷ್ಟದ ದಿನಗಳನ್ನು ಕೂಡ ನೆನೆಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅಷ್ಟೇ ಎತ್ತರಕ್ಕೆ ಬೆಳೆದ್ರು, ಬೆಳೆದ ಮೇಲೆ ಏನೋ ಒಂದು ಕೆಟ್ಟಗಳಿಗೆ ಒಂದು ಕೊಲೆ ಆರೋಪ ಸ್ಥಾನದಲ್ಲಿ ಈಗ ಜೈಲಿಗೆ ಹೋಗಿದ್ದಾರೆ. ಈಗ ಪವಿತ್ರಗೌಡನಿಂದ ನಾನು ದೂರ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವಂತಹ ನಟ ದರ್ಶನ್ ತೂಗುದೀಪ್ ಮತ್ತು ಅವರ ಗೆಳತಿ ಪವಿತ್ರಗೌಡ ಸೇರಿದಂತೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನು 18 July ವಿಸ್ತರಿಸಿ 24th ACMM ಕೋರ್ಟ್ ಗುರುವಾರ ಆದೇಶವನ್ನು ಹೊರಡಿಸಿದೆ. ಅಂದರೆ ನಿನ್ನೆ ಆದೇಶ ಹೊರಡಿಸ್ತು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರನ್ನ ವಿಚಾರಣೆಯನ್ನು ಮಾಡಿಸ್ತು. ನಿನ್ನೆ ಏನೋ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಲ್ಲ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರಿಗೆ ವಿಚಾರಣೆಯನ್ನು ಮಾಡಿಸ್ತು ಕೋರ್ಟು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ಅಂದರೆ A2 ಆರೋಪಿ ದರ್ಶನ್ ಹಾಗೂ ಇತರ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಅಂತ್ಯವಾದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಇವತ್ತಂದರೆ ನಿನ್ನೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಿಸುವಂತೆ SPP ರಿಮ್ಯಾಂಡ್ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಕೋರ್ಟ್ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು 18th ವಿಸ್ತರಿಸಿ ಆದೇಶವನ್ನು ನೀಡಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಮತ್ತು ತುಮಕೂರು ಜೈಲಿನಲ್ಲಿರುವಂತಹ ಆರೋಪಿಗಳನ್ನು, ಈ 17 ಜನ ಆರೋಪಿಗಳಲ್ಲಿ ಒಂದು 3-4 ಜನ ಆರೋಪಿಗಳನ್ನು ತುಮಕೂರು ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ತುಮಕೂರು ಜೈಲಿನಲ್ಲೂ ಕೂಡ ಆರೋಪಿಗಳಿದ್ದಾರಲ್ಲ, ಆ ಆರೋಪಿಗಳನ್ನೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಪವಿತ್ರಗೌಡಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಕಳಿಸಿದ್ದ ಎನ್ನಲಾಗಿದೆ. ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು 9 ಭೀಕರವಾಗಿ ಹತ್ಯೆ ಮಾಡಿದ ಆರೋಪದ ಮೇಲೆ ದರ್ಶನ್ ಹಾಗೂ ಅವರ ಗ್ಯಾಂಗ್ ಈಗ ಜೈಲು ಪಾಲಾಗಿದೆ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ.